ಪಂಚರತ್ನ ಯಾತ್ರೆಗೆ ಅದ್ದೂರಿ ಸ್ವಾಗತ ಕೋರಿದ ಜೆಡಿಎಸ್ ಕಾರ್ಯಕರ್ತರುಗಳು. ದೊಡ್ಡಬಳ್ಳಾಪುರ ಮಾರ್ಗವಾಗಿ ರೈಲ್ವೆ ಗೊಲ್ಲಹಳ್ಳಿ ಮೂಲಕ ನೆಲಮಂಗಲಕ್ಕೆ ಆಗಮಿಸಿದ ಪಂಚರತ್ನ ಯಾತ್ರೆಗೆ ನೂರಾರು ಜೆಡಿಎಸ್ ಕಾರ್ಯಕರ್ತರುಗಳು ಸ್ವಾಗತ ಕೋರಿದ್ರು. ಬೃಹತ್ತಾದ ಆರಗಳನ್ನ ಹಾಕಿ ಓಮಳೆಗರೆದ್ರು. ಕುಮಾರಣ್ಣನ 13ನೇ ದಿನ ಪಂಚಯಾತ್ರೆ ಕಾರ್ಯಕ್ರಮವನ್ನು ನಮ್ಮ ನೆಲಮಂಗಲ ತಾಲೂಕಿಗೆ ಇವತ್ತು ಬಂದಿದ್ದು ನಮಗೆ ತುಂಬ ಖುಷಿಯಾಗ್ತದೆ. ಇಲ್ಲಿ ಸಾವಿರಾರು ಜನ ಕುಮಾರಣ್ಣ ಅಭಿಮಾನಿಗಳು ಮತ್ತು ನಮ್ಮ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರ ಅಭಿಮಾನಿಗಳು ಜೆ ಡಿ ಎಸ್ ಮುಖಂಡರು ಕೂಡ ಸೇರಿ ಇವತ್ತು ನೆಲಮಂಗಲ ಪಂಚರತ್ನ ಯಾತ್ರೆಯನ್ನು ಯಶಸ್ವಿ ಮಾಡಿಸ್ಕೊಂಡಿದ್ದೀವಿ. ಸಂಜೆವರೆಗೂ ಕೂಡ ಇವತ್ತು ಜೊತೆಯಲ್ಲಿದ್ದು ನಮ್ಮ ನೆಲಮಂಗಲ ತಾಲೂಕು 24 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೂ ಕೂಡ ನಾವು ಈ ಪಂಚರತ್ನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಓಡಾಡ್ತಾ ಇದ್ದೀವಿ. ನಂತರ ತಾಲೂಕಿನ ಎಂಟಗಾನಹಳ್ಳಿ, ಸೋಲೂರು, ಶಿವಗಂಗೆ, ಒನ್ನೇನಹಳ್ಳಿ, ದಾಬಸ್ಪೇಟೆ ಸೇರಿದಂತೆ ವಿವಿಧ ಪ್ರದೇಶಗಳಿಗೆ ಪಂಚರತ್ನ ಯಾತ್ರೆ ಸಾಗಿದ್ದು ಕಂಡುಬಂತು. ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅವರು ರೈತರ ಪರ, ಆಮೇಲೆ ರೈತರ ಕಾಳಜಿ ಅವರಿಗೆ ನಮ್ಮ ಪರವಾಗಿ ನಮ್ಮ ಗ್ರಾಮದ ಪರವಾಗಿ ಭಾಳ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಹಾಗೂ ನಾವು ಇಂದಿನ ನೆಕ್ಸ್ಟ್ ಮುಖ್ಯಮಂತ್ರಿಯಾಗಿ ಬರಲಿ ಅಂತೇಳಿ ಈ ಕರ್ನಾಟಕದ ಜನತೆ ಕೃತಜ್ಞತೆ ಧನ್ಯವಾದಗಳು. ಭಾಳ ಅವ್ರ ಮೇಲೆ ಭಾಳ ಆಸೆ ಇಟ್ಕೊಂಡಿದ್ದಾರೆ. ಈ ಸರಿ ಯಾವುದೇ ಕಾರಣಕ್ಕೂ ಖಂಡಿತ ಅವ್ರು ಮುಖ್ಯಮಂತ್ರಿ ಅದೇ ಆಗುತ್ತಾರೆ ಅಂತ ಹೇಳೋಕ್ಕೆ ಬಯಸ್ತಾ ಇದ್ದೀವಿ. ಪಂಚರತ್ನ ಯಾತ್ರೆ ಮಾಡಿದರೆ ಜನ ಸಂಘಟನೆ ಆಗ್ತಾರೆ, ರೈತರು ಕಷ್ಟ ಅಂತ ಏನು ಸುಖ ಅಂತ ಅದನ್ನು ತಿಳ್ಕೊಂಡು ಅದನ್ನು ಗಮನಕ್ಕಿಟ್ಕೊಂತಾರೆ ಅನ್ನೋದು ಭಾಳ. ಇವತ್ತು ಯಾವ ಮುಖ್ಯಮಂತ್ರಿಗಳು ಸಹ ಅದಕ್ಕೆ ಭಾಗವಹಿಸಿಲ್ಲ. ರೈತರು ಕಷ್ಟ ಸುಖ ಕೇಳೋಕ್ಕೋಸ್ಕರ ಅವರು ಪಂಚರತ್ನ ಯೋಜನೆ ಮಾಡ್ತಾ ಇದ್ದಾರೆ. ಹಾಗೂ ಬಡ ಮಕ್ಕಳದು ವಿದ್ಯಾರ್ಥಿಗಳಿಗೆಲ್ಲ ಸ್ಕೂಲ್ ಮಾಡಿಕೊಡ್ತೀವಿ ಅಂತ ಒಂದು ಮಾತು ಹೇಳ್ಕೊಡ್ತಾ ಇದ್ದಾರೆ. ಅದಕ್ಕೂ ಎಲ್ಲದಕ್ಕೂ ನಮ್ಮ ಭಾಗದಲ್ಲಿ ಇಲ್ಲಂಥ ಎಲ್ಲ ಧನ್ಯಾತಿ ಗಣ್ಯರಿಗೂ ಲೀಡ್ರಿಗೂ ಎಲ್ಲನೂ ಒದಗಿಸುತ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ.